ಅವರು ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ದಂತ ಮೆಡಿಕಲ್ ಮೇಷ್ಟ್ರು ಅನ್ಬಹುದು ಅಂದ್ರೆ ಶಾಸಕರಾಗಿ ಈಗ ಆಯ್ಕೆಯಾಗಿ ಸಾಕಷ್ಟು ಅಧಿಕಾರಿಗಳಿಗೆ ಮೈಚಳಿ ಬಿಡಿಸ್ತಾ ಇದ್ದಾರಂತೆ ಸಾಕಷ್ಟು ಹೊಸ ಹೊಸ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದಾರಂತೆ ಹಾಗಾದ್ರೆ ಯಾರವರು ನೋಡೋಣ ಬನ್ನಿ ಪ್ರದೀಪ್ ಈಶ್ವರ್ ಹೆಸರು ಕೇಳಿದ್ರು ಎಂತಹ ಬಡವನಿಗೂ ಮೈಕೊಡವಿಕೊಂಡು ನಿಲ್ಲಬೇಕು ಎನ್ನಿಸುತ್ತೆ ಕಡು ಬಡತನದಲ್ಲಿ ಬೆಂದು ಅರಳಿರುವ ಪ್ರದೀಪ್ ಈಶ್ವರ್ ಸ್ವಂತ ಮನೆ ಇಲ್ಲದಿದ್ರೂ ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿ ಬಡ ವಿದ್ಯಾರ್ಥಿಗಳಲ್ಲಿ ವೈದ್ಯರಾಗುವ ಕನಸು ನನಸು ಮಾಡಿದವರು ಆಶ್ಚರ್ಯಕರ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬಿಜೆಪಿಯ ಪ್ರಭಾವಿ ಮಂತ್ರಿ ಡಾಕ್ಟರ್ ಕೆ ಸುಧಾಕರ್ ರನ್ನ ಸೋಲಿಸಿ ಶಾಸಕರಾಗಿದ್ದಾರೆ ಇದರಿಂದ ಪ್ರದೀಪ್ ರಾಜ್ಯದಲ್ಲಿ ಫೈರ್ ಬ್ರ್ಯಾಂಡ್ ಆಗಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8038837300 ಗಮನ ಸೆಳೆದಿದ್ದಾರೆ ಈಗ ತಮ್ಮದೇ ವಿನೂತನ ಶೈಲಿಯಲ್ಲಿ ಆಡಳಿತ ನಡೆಸಲು ಮುಂದಾಗಿದ್ದಾರೆ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿದ ನೂತನ ಶಾಸಕ ಮೊದಲ ಸಭೆಯಲ್ಲಿ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪ್ರದೀಪ್ ಈಶ್ವರ್ ಪ್ರಥಮ ಬಾರಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಈ ವೇಳೆ ಅಧಿಕಾರಿಗಳಿಗೆ ವರ್ಕಿಂಗ್ ಟಾರ್ಗೆಟ್ ನೀಡಿದರು ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ನಾನೇ ಕ್ರಮ ಕೈಗೊಳ್ಳುತ್ತೇನೆ ಅಂತ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಇನ್ನು ನಗರದಲ್ಲಿ ಎಲ್ಲಿಯೂ ಫ್ಲೆಕ್ಸ್ ಗಳನ್ನು ಹಾಕಲು ಬಿಡಬಾರದು ಹಳ್ಳಿ ಹಳ್ಳಿಗೆ ಸರ್ಕಾರಿ ಬಸ್ ಸಂಚರಿಸಬೇಕು ಅಂತ ಸೂಚನೆ ನೀಡಿದ್ರು ನನಗೆ ಯಾರಿಂದನೂ ಏನು ಅಪೇಕ್ಷೆ ಇಲ್ಲ ಒಳ್ಳೆ ಆಡಳಿತ ಕೊಡ್ತೀವಿ ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ಅಧಿಕಾರಿಗಳು ಭ್ರಷ್ಟರು ಅಂತ ನಾನು ಒಪ್ಪಿಕೊಳ್ಳಕ್ಕೆ ಸಿದ್ಧ ಇಲ್ಲ ಯಾರೋ ಕೆಲವರು ಮಾಡ್ತಿರೋ ತಪ್ಪು ಎಲ್ಲರಿಗೂ ಆರೋಪ ಬರ್ತಿದೆ ಅಂತ ಕೆಲವರು ಭ್ರಷ್ಟರನ್ನು ದೂರ ಇಡ್ತೀವಿ ಚಿಕ್ಕಬಳ್ಳಾಪುರದಲ್ಲಿರೋ ಅಧಿಕಾರಿಗಳು ಬಹಳ ಎಫಿಷಿಯೆಂಟ್ ಇದ್ದಾರೆ ಇಂಥವ್ರ ಜೊತೆ ಒಳ್ಳೆ ಕೆಲಸ ಮಾಡ್ತೀವಿ ಸಹಕಾರ ಕೊಡ್ತೀವಿ ಮಾಜಿ ಸಿಎಂ ಎಚ್ಡಿಕೆ ವಿರುದ್ಧ ಶಾಸಕ ಬಾಲಕೃಷ್ಣ ಗರಂ ಕಳೆದ 5 ವರ್ಷಗಳಲ್ಲಿ ಬಿಡದಿ ಸಮಸ್ಯೆಗಳನ್ನು ಬಗೆಹರಿಸಿಲ್ಲ ಅಂತ ಕಾಂಗ್ರೆಸ್ ಶಾಸಕ ಎಚ್ಸಿ ಬಾಲಕೃಷ್ಣ ದಳಪತಿ ವಿರುದ್ಧ ಗುಡುಗಿದ್ದಾರೆ ಅವರಿಗೆ ಅಧಿಕಾರ ನೀಡಿದ್ರೂ ಅಭಿವೃದ್ಧಿ ಮಾಡಿಲ್ಲ ಬಿಡದಿ ಹೋಬಳಿಯ ಸಂಪೂರ್ಣ ಅಭಿವೃದ್ಧಿ ಮಾಡ್ತೀನಿ ಅಂತ ಮಾಗಡಿ ಶಾಸಕ ಎಚ್ಸಿ ಬಾಲಕೃಷ್ಣ ಹೇಳಿದ್ದಾರೆ ಕುಮಾರಸ್ವಾಮಿ ಸಹ ನಾನು ಚನ್ನಪಟ್ಟಣದಲ್ಲಿ ದುಡ್ಡು ಹಂಚಿದ್ದೇನೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಅವರನ್ನ 6 ವರ್ಷ ಡಿಬಾರ್ ಮಾಡಬೇಕು ಅಂತ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಅವರು ಹೇಳ್ತಾರೆ ಮೊನ್ನೆ ಮಾಧ್ಯಮದಲ್ಲಿ ನಾನು ದುಡ್ಡು ಹಂಚಿದೆ ಚುನಾವಣೆಯಲ್ಲಿ ಆ ತರ ಚುನಾವಣೆ ನಡೀತಾ ಇದೆ ಅಂತ ಹೇಳಿ ಮೊನ್ನೆ ಅವರು ಹೇಳೋರಲ್ವಾ ಅವರು ಚುನಾವಣೆಯಿಂದ ಡಿಬಾರ್ ಮಾಡ್ಬೇಕಲ್ಲ 6 ವರ್ಷ ನಿಂತ್ಕೊಳ್ಳಂಗಿಲ್ವಲ್ಲ ಚುನಾವಣಾ ಆಯೋಗ ಸೋಮುಟ್ಟ ಕೇಸ್ ರಿಜಿಸ್ಟರ್ ಮಾಡಿ ನಾವು ಅಪೀಲ್ ಮಾಡಲ್ಲ ನಾವು ಅವ್ರ ಮಟ್ಟಕ್ಕೆ ಹೋಗಲ್ಲ ನಾವು ಹೇಳಿದ್ದು ನಮ್ಮ ತಟ್ಟಲ್ಲಿ ಹೆಗಣ ಬಿದ್ದಿದೆ ಬೇರೆಯವ್ರ ತಟ್ಟಲ್ಲಿ ಇರೋ ನೊಣ ಯಾಕೆ ನೋಡಕ್ ಹೋಗ್ತೀರ ನೀವು ಇಷ್ಟು ದಿನ ಲಾಂಗ್ ಟರ್ಮ್ ನೀಟ್ ಪರೀಕ್ಷೆಯ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಿದ್ದ ಪ್ರದೀಪ್ ಈಶ್ವರ್ ಅಯ್ಯರ್ ಈಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದು ಜಿಡ್ಡುಗಟ್ಟಿದ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಇತ್ತ ಮಾಗಡಿಯಲ್ಲಿ ಬಾಲಕೃಷ್ಣ ಕೂಡ ಆಕ್ಟಿವ್ ಆಗಿದ್ದಾರೆ ಭೀಮನಗೌಡ ಜೊತೆ ಪ್ರಶಾಂತ್ ಹುಲಿಕೇರೆ ಟಿವಿ 9